ಪಿ ಯು ಸಿ ಮತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಪಿ ಯು ಸಿ ವಿದ್ಯಾರ್ಥಿಗೆ ರಿಪೀಟರ್ಸು ಕೂಡ ಪಾಸ್ ಮಾಡೋ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೈಕೋರ್ಟ್ಲಿಂದ ಒಂದು ಜಸ್ಟ್ ಸಜೆಷನ್ ಕೊಟ್ಟಿದ್ದಾರೆ. ಓಕೆ, ನೀವು ಮಾಡಬೇಕಂತ ಏನು ಫೋರ್ಸ್ ಇಲ್ಲ, ಆದರೆ ಮಾಡ್ಬೋದಂತ ನಿಮಗೆ ಸುರೇಶ್ ಕುಮಾರ್ ಸರಿ ಒಂದು ಕೇಳಿದ್ದಾರೆ. ಓಕೆ, ನಿಮಗೆ ಇಷ್ಟಮ್ಮ, ಯಾಕಂದರೆ ಪಿ ಯು ಸಿ ಫಸ್ಟ್ ಇಯರ್ಗೆ ಮಾಡಿದಂದರೆ ಸೆಕೆಂಡ್ ಇಯರ್ಗೆ ಮಾಡಲೇಬೇಕು. ಓಕೆ, ಹಂಗೆ ಹೇಳಿದ್ದಾರೆ, ಆದರೆ ಇನ್ನೂ ಫೈನಲ್ ಆಗಿ ಅಂತ ಏನು ಬಂದಿಲ್ಲ ಅದು. ಸೊ ಆಫೀಷಿಯಲ್ ನೋಟಿಫಿಕೇಶನ್ ಬರೋ ವೇಟ್ ಮಾಡೋಣ. ಮತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಕೂಡ ಚಾನ್ಸಸ್ ಅದ, ಬಟ್ ನಾವು ಟ್ರೈ ಮಾಡಬೇಕು. ಇವಾಗ ವಾಟಲಂಗರ್ ಸರ್ ಜೊತೆ ಮಾತುಕತೆ ಇನ್ನೂ ಜಾಸ್ತಿ ನಡೆಸಬೇಕು ವಿದ್ಯಾರ್ಥಿಗಳೇ. ಭಾಳಷ್ಟು ವಿದ್ಯಾರ್ಥಿಗಳು ಮಾಡಿ ಸರ್ ಬೇಡ ಎಕ್ಸಾಮಿನೇಷನ್ ಅಂತ ಹೇಳಿದರೆ. ಸೊ ನೋಡಿ, ನಾನಂತೂ ನಿಮಗೆ ಸಂಪೂರ್ಣವಾಗಿ ಒಪ್ಪಿಗೆದಾರೆ. ಕೆಲವೊಬ್ಬರು ವಿದ್ಯಾರ್ಥಿಗಳು ನಿಯರ್ಲಿ 40 ವಿದ್ಯಾರ್ಥಿ 100 ಜನದಾಗ 40 ವಿದ್ಯಾರ್ಥಿಗಳು ಎಕ್ಸಾಮ್ ಬೇಕಂತ ಅದಾರ ಸ್ವಲ್ಪ. ಓಕೆ, ಅಂಥವ್ರಲಿಂತ ನಾವು ಮುಂದೆ ಹೋಗಕ್ಕೆ ಬಿಡೋದೇ ಇಲ್ಲ. ಹಂಗಾಗಿ ನಾನು ಟ್ರೈ ಮಾಡ್ತೀನಿ, ವಾಟಲಂಗರ್ ಜೊತೆ ಮಾತಾಡ್ತೇನೆ. ಸೊ ನೋಡಿ, ನಿಮ್ಗೊಂದು ಏನೇನು ಮಾಡೋಣ ಅಲ್ಲಿ ಮೇಲೆ ನೀವು ಓದ್ತಾನೆ ಇರಿ. ಓಕೆ, ಸಿನಿಮಾ ಏನನ್ನ ನೋಡಿಸ್ಬೇಕು ನಾನು ಕೇಳಿ ನನಗೆ ಸಹಾಯ ಮಾಡ್ತೇನೆ.